ಭಾರತ ಚಿತ್ರರಂಗ ಕಂಡ ಅಪ್ರತಿಮ ಸಾಧಕಿ ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಚಿತ್ರ ನಿರ್ಮಾಪಕಿ ಡಾಕ್ಟರ್ ರಾಜ್ಕುಮಾರ್ ಅವರ ಯಶೋಗಾಥೆಗೆ ಬಹುಮುಖ್ಯ ಕಾರಣರಾದ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್. ನನಗೆ ಅವರು ಗುರುನೂ ಹೌದು, ಗಂಡನೂ ಹೌದು, ದೇವರು ಹೌದು. ನನ್ನ 53 ವರ್ಷದಲ್ಲಿ ನಾನೇನಾದರೂ ಸಾಧಿಸಿದ್ದೀನಿ ಅಂದರೆ ಅದಕ್ಕೆ ರಾಜ್ಕುಮಾರೇ ಕಾರಣ, ನಾನು ಹೊರತು ಬೇರೆ ಯಾರೂ ಇಲ್ಲ ಸರ್. ನನ್ನ ಭಾಗಕ್ಕೆಲ್ಲ ಅವರೇ, ನನ್ನ ಸಂತೋಷಕ್ಕಾಗಲಿ ನನ್ನ ದುಃಖಕ್ಕಾಗಲಿ ಅವರೇ ಪರಿಹಾರ ಕೊಡ್ತಾಯಿದ್ರು, ಅವರೇ ಧೈರ್ಯ ಕೊಡ್ತಾಯಿದ್ರು. ತ್ರಿಮೂರ್ತಿ, ಗಿರಿಕನ್ಯೆ, ಹೊಸ ಬೆಳಕು, ಚಲಿಸುವ ಮೋಡಗಳು, ಜೀವನ ಚೈತ್ರ, ಆನಂದ್, ರಥಸಪ್ತಮಿ, ನಂಜುಂಡಿ ಕಲ್ಯಾಣ, ಬೆಟ್ಟದ ಹೂ, ಅಪ್ಪು ಸೇರಿದಂತೆ ಚಿತ್ರರಂಗದ ಬಹುಮುಖ್ಯ ಚಿತ್ರಗಳನ್ನ ನಿರ್ಮಾಣ ಮಾಡಿ ವಿತರಿಸಿದಂತ ಭವ್ಯ ಪ್ರತಿಭೆ. 6 ಡಿಸೆಂಬರ್ 1939 ನಂಜನಗೂಡಿನಲ್ಲಿ ಇವರ ಜನನವಾಗುತ್ತೆ. ಇವರು ಬಾಲ್ಯವನ್ನ ಕಳೆದಿದ್ದು ಸಾಲಿಗ್ರಾಮದಲ್ಲಿ. ತೊಟ್ಟಿಲಲ್ಲಿ ಇದ್ದಾಗಲೇ ಇವಳೇ ನನ್ನ ಮನೆಯ ಹಿರಿಯ ಸೊಸೆ ಅಂತ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಅವರು ಮಾತು ನೀಡಿದ್ರು. ಹಾಗೆ ಇವರಿಗೆ 14 ವರ್ಷ ಇರುವಾಗಲೇ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಮದುವೆಯಾಗತ್ತೆ. ನಾನು ಮದುವೆ ಮಾಡ್ಕೊಂಡು ಬಂದಾಗ್ಲಿಂದ ಅವರು ಸಾಯವರೆಗೂ ನಾನು ಯಾವ ವಿಧವಾದ ಡಿಫ್ರೆನ್ಸ್ ನಾನು ಅವರಲ್ಲಿ ಕಾಣಲಿಲ್ಲ. ನನ್ನ ಮೇಲೆ ಅವ್ರಿಗೆ ಅಗಾಧವಾದ ಪ್ರೇಮ ಇತ್ತು, ನನಗೂ ಅಗಾಧವಾದ ಪ್ರೇಮ ಅವ್ರ ಮನೇಲಿತ್ತು ಅಷ್ಟೆ. ಅದನ್ನು 53 ವರ್ಷ ನಾನು ಹಾಗೇ ಇದ್ಬಿಟ್ಟೆ. ಅದು ನಂದು, ನನ್ನ ವಸ್ತು, ಅದು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ನಂದು ನಂದಾಗೇ ಉಳ್ಕೊಂಡಿತ್ತು. ಇವರು ಪ್ರಥಮ ಮಹಿಳಾ ವಿತರಕಿ ಕೂಡ ಹೌದು. ಹುಬ್ಬಳ್ಳಿಯಲ್ಲಿ ಚಂದ್ರಿಕಾ ಮೂವೀಸ್ ತೆರೆದು ತಮ್ಮ ಚಿತ್ರಗಳನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ವಿತರಿಸುತ್ತಿದ್ರು. ತಮ್ಮ ಪತಿ ಹಾಗೂ ಪುತ್ರರು ನಟಿಸಿದ 75ಕ್ಕೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡಿ ವಿತರಿಸಿದ್ದಾರೆ ಕೂಡ. ವಜ್ರೇಶ್ವರಿ ಕಂಬೈನ್ ಶುರು ಮಾಡುವ ಮೂಲಕ ಕನ್ನಡಕ್ಕೆ ಅತ್ಯುತ್ತಮ ಚಿತ್ರಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಕಾದಂಬರಿಗಳನ್ನ ಓದುವುದರಲ್ಲಿ ಆಸಕ್ತಿ ಇದ್ದ ಕಾರಣವೋ ಏನು, ಇವರು ನಿರ್ಮಾಣ ಮಾಡಿದ ಅತಿ ಹೆಚ್ಚು ಚಿತ್ರಗಳು ಕಾದಂಬರಿ ಆಧಾರಿತ ಚಿತ್ರಗಳೇ ಆಗಿದ್ವು. ಮದ್ರಾಸ್ನಲ್ಲಿ ಸಮಯ ಹೋಗ್ತಾ ಇರ್ಲಿಲ್ಲವಂತೆ, ಹಾಗಾಗಿ ಕಾದಂಬರಿಗಳನ್ನ ಓದುವ ಹವ್ಯಾಸವನ್ನ ಅವರು ಬೆಳೆಸ್ಕೊಂಡಿದ್ರು. ಅವರ ಮನೆಗೆ ಪ್ರತಿ ತಿಂಗಳು ಹಳೆಯ ಪೇಪರ್ ನ ತಗೊಂಡು ಹೋಗಿ ಅಂತ ಒಬ್ಬ ರದ್ದಿ ಅವನು ಬರ್ತಾ ಇದ್ದಂತೆ. ಅವನ ಹಳೆ ಪೇಪರ್ಗಳ ಮೂಟೆಯಲ್ಲಿ ಒಂದು ಕನ್ನಡದ ಪುಸ್ತಕ ಕಾಣಿಸ್ತಿತ್ತು. ಇದ್ಯಾವುದು ಕನ್ನಡದ ಪುಸ್ತಕ ಅಂತ ಅವ್ರ ಕುತೂಹಲದಿಂದ ನೋಡಿದ್ರೆ ಅದು ದೇವುಡು ಬರೆದಂತ ಮಯೂರ. ಅವ್ರು ಅವತ್ತು ಒಂದ್ 2-3 ದಿವಸದಲ್ಲ ಕಾದಂಬರಿಯನ್ನ ಓದಿದ್ರು. ಅದನ್ನ ರಾಜ್ಕುಮಾರ್ ಅವ್ರಿಗೆ ಹೇಳಿದ್ರಂತೆ, ಈ ಕಾದಂಬರಿಯನ್ನ ಓದು ನೋಡಿ, ಇದು ಸಿನಿಮಾ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಅಂತ. ಸಿನಿಮಾ ನಿರ್ಮಾಣ ವಿತರಣೆ ಅಲ್ಲದೆ ಸಮಾಜ ಸೇವೆಯಲ್ಲೂ ತೊಡಗಿಕೊಂಡಂತಹ ಇವರು ಮೈಸೂರಿನಲ್ಲಿ ಶಕ್ತಿಧಾಮವನ್ನ ನಿರ್ಮಾಣ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾರೆ. ಮಾಲಾಶ್ರೀ, ಪ್ರೇಮ, ರಕ್ಷಿತಾ, ಸುಧಾರಾಣಿ, ರಮ್ಯಾ ಸೇರಿದಂತೆ ಸಾಕಷ್ಟು ಜನ ನಾಯಕ ನಟಿಯರನ್ನ ತಮ್ಮ ನಿರ್ಮಾಣ ಸಂಸ್ಥೆಯ ಮೂಲಕ ಚಿತ್ರ ಜಗತ್ತಿಗೆ ಪರಿಚಯಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯ ಇವರ ಸಾಧನೆಗೆ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಡಾಕ್ಟರ್ ಬಿ ಸರೋಜಾದೇವಿ ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಫಾಲ್ಕೆ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳನ್ನ ನೀಡಿ ಇವರನ್ನ ಗೌರವಿಸಲಾಗಿದೆ. 31 ಮೇ 2017 ಇವರು ನಿಧನ ಹೊಂದುತ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಬರೀ ಒಂದು ಹೆಸರಲ್ಲ, ಕನ್ನಡ ಚಿತ್ರ ಜಗತ್ತಿಗೆ ದೊಡ್ಡ ಶಕ್ತಿ. ನಾನು ಮಾಡ್ತಿರೋ ಕಂಟೆಂಟ್ಸ್ ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ಈ ಚಾನೆಲ್ನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.